ಎಲ್ಲಾನು ನೀನೇ ಅನುಭವಿಸು ಅಂತ ಇಂತಹ ಮಗನ್ ಎತ್ಕೊಟ್ಟು ನೀನೇನೋ ಕಣ್ಣು ಮುಚ್ಕೊಂಬಿಟ್ಟೆ. ಆದ್ರೆ ಅವನು ಎಲ್ಲಾ ಕಡೆನೂ ನನ್ನ ಮಾನನ ಮೂರು ಕಾಸಿಗೆ ಹರಾಜ್ ಆಗ್ತಾವನೆ. ಅಣ್ಣ ಏನೋ ಪಂಚಾಯತ್ ಕಟ್ಟೆತಾವ ಬೆಟ್ಟ ಬಂದಿದ್ನ? ಇವತ್ತು ತೀರ್ಪು ಕೊಟ್ಟಿದ್ದು ಅವನೇ ಅಲ್ವೇನಮ್ಮ. ಅವನ್ ಯಾರನ್ನ ತೀರ್ಪು ಕೊಡಕ್ಕೆ? ಅವನೇನ್ ಜಮೀನ್ದಾರನ? ಬಾಯ್ ಮೇಲೆ ನಾಕ್ ಕೊಟ್ಟು ಬುದ್ಧಿ ಹೇಳೋದನ್ನ ಬಿಟ್ಟು ಪ್ರತಿ ಸಲ ಸತ್ತವ್ರ ಫೋಟೋ ಮುಂದೆ ವರದಿ ಒಪ್ಪಿಸ್ತಿದ್ರೆ ಅವನ್ನ ತಿದ್ದವ್ರು ಯಾರು? ಬೆಂಕಿ ಹೋಯ್ತದಲ್ಲಪ್ಪ ಬಿರುಗಾಳಿ ಜೊತೆ ಗುದ್ದಾಡುಕೆ. ಏ ಬೆಟ್ಟ ಬಾರೋ ಹೊರಗೆ. ಏಯ್ ನಿನ್ನೆ ಅವನು ಕರೆದನು, ಬರೋಣ ಅವನ್ನ. ಬೇಡ ಕಣ್ಲ, ಅಣ್ಣ ತಮ್ಮಂದ್ರು ನೀವೇನ್ ಕಿತ್ತಾಡಿದ್ರೆ ಊರ್ ಬಾಯೆಲ್ಲ ಒಲ್ಸಾಗ್ಬಿಡ್ತೈತೆ ಕಣ್ಲ. ಹಾಗಂತ ನಿನಗೆ ಹೇಳಿಬಿಟ್ಟು ಅವನ್ ಒಳಗಡೆ ಇದ್ದಾನ ಹೆಂಗಿಸ್ತಂಗೆ? ಬರಕ್ ಹೇಳಯ್ಯ ಅವನ್ನ. ಈ ಮನೆ ತಾವ ಹೆಜ್ಜೆ ಇಟ್ಕೊಡುದು ಅಂತ ಬರಬಾರ್ದು ಅಂತಾನೆ ಇದ್ದೆ. ನಿಮ್ಗೆ ಪಂಚಾಯತಿಲಿ ಅವಮಾನ ಮಾಡಿದಾನೆ ಅಂತ ಗೊತ್ತಾದ್ಮ ನಾನು ಹ್ಯಾಕ್ ಸುಮ್ಮನೆ. ಅವನ್ಗೇನ್ ಅಧಿಕಾರ ಇದೆ ಅವನ್ಗೆ? ನಾನು ಜಮೀನ್ದಾರ್ ವಂಶದಾಗೆ ಹುಡ್ತವನ್ ಕಣ್ಲ, ನಿನಗಿಂತ ಮೊದಲು ಹುಡ್ತವನು. ನಿಮ್ ಅಪ್ಪನ್ ಮೊದಲ ಹೆಂಡತಿ ಕೊಡ್ತವನು. ಏಯ್ ನಿಮ್ಮಮ್ಮ ಮೊದಲ ಹೆಂಡತಿ ಹೆಂಗಾಗ್ತಾಳೋ ನಮ್ಮಮ್ಮ ಮೊದಲ ಹೆಂಡತಿ. ಕೇಳು ಕೇಳು ಆ ಮುದ್ಕನ್ನ. ಹೇಳ್ಬಿಡಪ್ಪ ನಿಜ ಏನು ಅಂತ ಹೇಳ್ಬಿಡಪ್ಪ. ನಮ್ಮಮ್ಮನೆ ಮೊದಲೇವಳು ಅಂತ ಹೇಳ್ಬಿಡಪ್ಪ. ಬೆಟ್ಟಪ್ಪ ಸಾಕ್ ನಿಲ್ಸಪ್ಪ, ಒಡೆ ಹುಡ್ದವರು ನೀವ್ಯಾಕೆ ಯುದ್ಧ ಮಾಡ್ಬೇಕು? ನಿಲ್ಸಿಕ್ಕಿಲ್ಲ, ನಾನ್ ಯಾಕೆ ನಿಲ್ಲಿಸ್ಬೇಕು? ನಮ್ಮವ್ವ ಮೊದಲನೇ ಅವಳ ಎರಡನೇ ಅವಳ ಅಂತ ತಿಳ್ಕೊಳ್ಳೋಕೋಸ್ಕರನೇ ಯುದ್ಧ. ಯಾರವ್ವ ದೊಡ್ಡವಳು ಅನ್ನೋದು ಮುಖ್ಯ ಅಲ್ಲ ಕಣ್ರು, ಇಬ್ರು ನನ್ನಣ್ಣರಯ್ಯ, ನೀವಿಬ್ರು ನಾನ್ ಜನ್ಮ ಕೊಟ್ಟ ಮಕ್ಕಳು. ಏ ಮುದ್ಕ, 18 ವರ್ಷದಿಂದ ಇದೇ ಮಾತ ನೀನ್ ಹೇಳ್ತಾನೆ ಇದೀಯಾ? ನಾನು ಕೇಳ್ತಾನೆ ಇದ್ದೀನಿ, ಬಿಡಕ್ಕಿಲ್ಲ. ನಾನು ಇದೇ ಊರಿನ ಜನಗಳ ಮಧ್ಯೆ ನಿಂತ್ಕೊಂಡು ನೀನೇ ನನ್ನ ಹಿರಿಯ ಹೆಡ್ತಿ ಮಗ, ಮುಂದಿನ ಜಮೀನ್ದಾರ ಅಂತ ನಿನ್ ಬಾಯಿಂದ ಎರಡ್ಸೋವರೆಗೂ ಆ ಯಮಾನೆ ಬಂದ್ರು ವಸಿ ಇರು ಅಂತ ಊರ್ ಬಾಗ್ಲಾಗೆ ನಿಲ್ಸಿ ನಿನ್ನ ಕೈಯಾಗಿರೋ ಬಳೆನ ನಿನ್ ಕೈಯಿಂದ ತೊಡಸ್ಕೊಂಡ್ ಸಾಯ್ತೀನಿ. ಬೆಟ್ಟ ನೀನ್ ಬನ್ನಿ ಬಾವಾ, ಬನ್ನಿ ಬಾರ ಮಗ. ಇವತ್ತೆ ಕೊನೆ, ಇನ್ಮೇಲೆ ಈ ಮನೆ ತಾವು ಕಾಲಿಟ್ರೆ ನನ್ ಮೇಲೆ ಆಣೆ.